ಟೊಮೆಟೊ ಸಾಂಬಾರು ರೆಡಿಯಾಗಿದೆ. ಟೊಮೆಟೊ ಸಾಂಬಾರು ಜೊತೆಗೆ ಮುದ್ದೆ ಮತ್ತು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೆಸರುಕಾಳು ಪಲ್ಯ, ಮುದ್ದೆ, ಟೊಮೆಟೊ ಸಾಂಬಾರು ರೆಡಿ ಟು ಹೀಟ್. ಇವತ್ತಿನ ರೆಸಿಪಿಯಲ್ಲಿ ಟೊಮೆಟೊ ಸಾಂಬಾರನ್ನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಮೀಡಿಯಮ್ ಸೈಜು 5 ಟೊಮೆಟೊ ತೊಗೊಂಡಿದ್ದೀನಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಆನಿಯನ್ ತೊಗೊಂಡಿದ್ದೀನಿ, 1/2 ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ, 1/3 ಲೀಫು ಕರಿ ಲೀಫ್ ತೊಗೊಂಡಿದ್ದೀನಿ, 1/2 ಸ್ಪೂನಷ್ಟು ಕೋರಿಯಾಂಡರ್ ತೊಗೊಂಡಿದ್ದೀನಿ. ಒಗ್ಗರಣೆ ಮಾಡೋದಕ್ಕೆ 1/2 ಸ್ಪೂನಷ್ಟು ಕರಿ ಲೀಫ್ ತೊಗೊಂಡಿದ್ದೀನಿ, 1/5 ಇಕ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1/2 ಅಷ್ಟು ನಾನು ಒಗ್ಗರಣೆ ಮಾಡೋದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಸಾಲೆನ ಗ್ರೈಂಡ್ ಮಾಡ್ಕೊಬೇಕು. ಚಿಕ್ಕದು ಜಾರ್ ತೊಗೊಂಡಿದ್ದೀನಿ ನಾನು. 1/2 ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. 1/2 ಕರಿ ಲೀಫು ಮತ್ತು ಕೋಕೋನೆಟ್ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಕೊರಿಯಾಂಡರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಲವಂಗ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ 2 ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1/4 ಸ್ಪೂನಷ್ಟು. ಬೆಳ್ಳುಳ್ಳಿ 1/5 ಇಕ್ಲಷ್ಟು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. 1/2 ಅಷ್ಟು ಆನಿಯನ್ನ ಒಗ್ಗರಣೆ ಕಟ್ ಮಾಡ್ಕೊಂಡಿದ್ದೀನಿ. ಕರಿ ಲೀಫ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ಮೂತ್ ಆಗೋವರೆಗೂ ಟೊಮೆಟೊನ ಬೇಯಿಸ್ಕೊಬೇಕು. ನಾನು ಇದೇ ಫಸ್ಟ್ ಟೈಮು ಈ ಟೊಮೆಟೊ ಸಾಂಬಾರನ್ನ ಮಾಡ್ತಾ ಇರೋದು. ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು. ಟೊಮೆಟೊ ಸಾಂಬಾರಲ್ಲಿ ಒಂದು ಅಂದರೆ ಗೊತ್ತಿರೋರಿಗೆ ತುಂಬ ಟೈಪ್ಸ್ ಟೊಮೆಟೊ ಸಾಂಬಾರು ಮಾಡ್ತಾರೆ, ಬಟ್ ನಾವೂ ಹೊಸದಾಗಿ ಕುಕ್ಕಿಂಗ್ ಕಲ್ತಿರೋದು, ಹಾಗಾಗಿ ಇದೇ ಫಸ್ಟ್ ಟೈಮು ನಾನು ಟ್ರೈ ಮಾಡಿರೋದು. ಟೊಮೆಟೊ ಸ್ಮೂತ್ ಆಗೋವರೆಗೂ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಅದೆಲ್ಲ ಬೆಂದಾದಮೇಲೆ ಮಸ್ಕೊಬೇಕು ನೀಟಾಗಿ. ಟೊಮೆಟೊನ ಈ ರೀತಿ ಮಸ್ಕೊಂಡು ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ. ನಂತರ ನೀವು ಎಷ್ಟು ನೀರು ಬೇಕು ನಿಮಗೆ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ತುಂಬ ಗಟ್ಟಿ ಮಾಡ್ಕೊಳ್ತಾ ಇಲ್ಲ, ಮೀಡಿಯಮ್ಮಾಗಿ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮಿಗಾಗೋವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ನೀಟಾಗಿ ಚಿಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಆಗೋ ರೀತಿ ತಿರುಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಟೊಮೆಟೊ ಸಾಂಬಾರು ಮಾಡಿಕೊಂಡ್ರು. ಅದರಲ್ಲೂ ಹೊಸದಾಗಿ ಕಲಿಯೋ ಗರ್ಲ್ಸ್ಗೆ ಮತ್ತು ಬ್ಯಾಚುಲರ್ಸ್ಗಳಿಗೆ ಅಂತೂ ತುಂಬ ಯೂಸ್ಫುಲ್ ವಿಡಿಯೋ ಇದು. ನೀವು ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆಗಿದೆ ಅನ್ಕೊತೀನಿ, ಇಷ್ಟ ಆಗುತ್ತೆ. ಮತ್ತು ಅಗೇನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿ ಸಾಲ್ಟ್ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟೊಮೆಟೊ ಸಾಂಬಾರು ರೆಡಿ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅನ್ಕೊಂತೀನಿ.